फ्रंटल बंद। हाय फ्रेंड्स, वेलकम बैक टू माय चैनल। ಎಲ್ಲರೂ ಹೇಗಿದ್ದೀರಾ? ನೀವು ಯಾರೆಲ್ಲಾ ನನ್ನ ಚಾನೆಲ್ ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದಿರೋ ನಿಮ್ಮೆಲ್ಲರನ್ನೂ ನನ್ನ ಚಾನೆಲ್ ಗೆ ವೆಲ್ಕಮ್ ಮಾಡ್ತಾ ಇದೀನಿ। ಹಾಗೆ ನೀವು ಯಾರೆಲ್ಲಾ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮೆಲ್ಲರಿಗೂ ಬಿಗ್ ಹಾಯ್ ನನ್ನ ಕಡೆಯಿಂದ। ಇವತ್ತು ನಾನು ನಿಮ್ಮ ಜೊತೆ ಈ ಬ್ಯೂಟಿಫುಲ್ ಹೇರ್ ಕಟ್ ನ ಯಾವ ರೀತಿ ಮಾಡ್ದೆ ಅಂತ ಕಂಪ್ಲೀಟ್ ವಿಡಿಯೋ ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ। ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲಾ ಇನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ। ನನಗೆ ಯಾವ ರೀತಿ ಹೇರ್ ಕಟ್ ಸೂಟ್ ಆಗುತ್ತೆ ಅಂತ ಎಷ್ಟೊಂದು ಜನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದಿರಾ, ಥ್ಯಾಂಕ್ ಯು ಸೋ ಮಚ್। ಎಷ್ಟೊಂದು ಜನ ನನಗೆ ಫೆದರ್ ಕಟ್ ಸೂಟ್ ಆಗುತ್ತೆ, ಸ್ಟೆಪ್ ಕಟ್ ಸೂಟ್ ಆಗುತ್ತೆ, ಲೇಯರ್ ಕಟ್ ಸೂಟ್ ಆಗುತ್ತೆ, ಹಾಗೆ ಬಾಬ್ ಕಟ್ ಶಾರ್ಟ್ ಹೇರ್ ಸೂಟ್ ಆಗುತ್ತೆ। ಮೋಸ್ಟ್ ಆಫ್ ದಿ ಕಾಮೆಂಟ್ ಅಲ್ಲಿ ಶಾರ್ಟ್ ಹೇರ್ಸ್ ಹಾಗೆ ಲೇಯರ್ ಫೆದರ್ ಸ್ಟೆಪ್ ಕಟ್ ತರ ಈ ತರದನ್ನೇ ನನಗೆ ಸಜೆಸ್ಟ್ ಮಾಡಿದಿರಾ, ತುಂಬಾನೇ ಥ್ಯಾಂಕ್ಸ್। ನಾನು ನಿಮಗೆ ಇಷ್ಟ ಆಗೋ ತರನೇ ಹೇರ್ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ। ಈ ವಿಡಿಯೋ ನೋಡಿ ನೀವೇ ಹೇಳಬೇಕು ಹೇಗೆ ಅನಿಸ್ತು ಅಂತ। ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ, ಯಾಕೆಂದ್ರೆ ಈಗಿರೋ ಸಿಚುಯೇಷನ್ ಅಲ್ಲಿ ನಾವೆಲ್ಲ ಸಲೂನ್ ಗೆಲ್ಲ ಹೋಗೋದಕ್ಕಾಗಲ್ಲ, ನಾವೇನೇ ಹೇರ್ ಕಟ್ ಆಗಿರ್ಬೋದು ವ್ಯಾಕ್ಸಿಂಗ್ ಎಲ್ಲ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಾವು ಕಲ್ತ್ಕೊಂಡಿದ್ರೆ। ನಾನು ಯಾವ ರೀತಿ ಮಾಡ್ಕೊಂಡೆ ಅಂತ ನಿಮ್ಮ ಜೊತೆ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತೀನಿ। ನಾನು ಯಾವ ರೀತಿ ಫಾಲೋ ಮಾಡ್ತೀನೋ ಸ್ಟೆಪ್ಸ್ ನ ನೀವು ಕೂಡ ಅದೇ ತರ ಫಾಲೋ ಮಾಡಿ ಖಂಡಿತ ಈ ಬ್ಯೂಟಿಫುಲ್ ಹೇರ್ ಕಟ್ ನೀವು ಕೂಡನು ಮಾಡ್ಕೋಬಹುದು। ನಾನು ಸಲ ಮಾಡ್ಕೊಂಡಿರೋ ಹೇರ್ ಸ್ಟೈಲ್ ಬಂದು ನಾನು ಇಲ್ಲಿ ಸ್ಟೆಪ್ ಕಟ್ ಮಾಡಿದೀನಿ, ಜೊತೆಗೆ ಮುಂದೆ ಲೇಯರ್ ಕಟ್ ಕೊಟ್ಟಿದ್ದೀನಿ, ಹಾಗೆ ಶಾರ್ಟ್ ಆಗಿರಲಿ ಅಂತ ಸ್ವಲ್ಪ ಕೆಳಗಡೆ ನಾನು ಬಾಬ್ ಕಟ್ ಸ್ಟೈಲ್ ನ ಫಾಲೋ ಮಾಡಿದೀನಿ। ಇದು ತುಂಬಾನೇ ಚೆನ್ನಾಗಿರುತ್ತೆ, ನಾವು ಒಂದು ಹೇರ್ ಸ್ಟೈಲ್ ನ ಫಾಲೋ ಮಾಡೋದಕ್ಕಿಂತ ನಾವು ಒಂದು ಮೂರು ತರ ಡಿಫರೆಂಟ್ ಆಗಿ ಟ್ರೈ ಮಾಡಿದ್ರೆ ಅದು ಇನ್ನು ಡಿಫರೆಂಟ್ ಆಗಿ ಲುಕ್ ಬರುತ್ತೆ। ಲಾಂಗ್ ಹೇರ್ ಇದ್ದಾಗ ನಾನು ಆಯಿಲ್ ಹಾಕೋದಕ್ಕೆ ತುಂಬಾ ಟೈಮ್ ಆಗ್ತಾ ಇತ್ತು, ಜೊತೆಗೆ ಹೇರ್ ವಾಶ್ ಮಾಡಬೇಕು ಅಂದ್ರೆ ಸಕ್ಕತ್ ಟೈಮ್ ಆಗ್ತಾ ಇತ್ತು, ಫುಲ್ ಏರ್ ಡ್ರೈಯರ್ ಸೆಟ್ಟಿಂಗ್ ಮಾಡ್ಕೋಬೇಕು ಅಂದ್ರೆ ನನಗೆ 1.5 hour ಟೈಮ್ ಬೇಕಾಗ್ತಿತ್ತು। ನಾನು ಶಾರ್ಟ್ ಹೇರ್ಸ್ ಮಾಡ್ಕೊಂಡ್ಮೇಲೆ ತುಂಬಾನೇ ಈಸಿ ಅನಿಸ್ತಾ ಇದೆ, ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ ಆಲ್ರೆಡಿ ನಾನು ರಕ್ಷಾಬಂಧನ ಹಬ್ಬದಲ್ಲಿ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ, ಎಷ್ಟೊಂದು ಜನ ಆಲ್ರೆಡಿ ನನಗೆ ಕಮೆಂಟ್ ಮಾಡಿದ್ದೀರಾ, ನಂಗೆ ತುಂಬಾನೇ ಇಷ್ಟ ಆಯ್ತು। ನೀವು ಯಾರೆಲ್ಲ ನ್ಯೂ ಹೇರ್ ಕಟ್ ನ್ಯೂ ಹೇರ್ ಸ್ಟೈಲ್ ನ ಟ್ರೈ ಮಾಡಬೇಕು ಅಂತ ಇದ್ದೀರೋ ಈ ವಿಡಿಯೋನ ಫಾಲೋ ಮಾಡಿ, ತುಂಬಾ ಈಸಿ ಆಗಿ ತುಂಬಾನೇ ನಿಮಗೆ ಗೊತ್ತಾಗೋ ರೀತಿಯಲ್ಲಿ ನಾನು ತೋರಿಸಿದ್ದೀನಿ। ಬನ್ನಿ, ನಾನು ಇವಾಗ ಯಾವ ರೀತಿ ಹೇರ್ ಕಟ್ನ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ನಿಮ್ಮ ಜೊತೆ ತೋರಿಸ್ತೀನಿ। ನೀವು ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸಿದ್ದೀನೋ ಇದೇ ಮೆಥಡ್ನ ಫಾಲೋ ಮಾಡಿ। ಮೊದಲಿಗೆ ನಾನಿಲ್ಲಿ ಅಮೆಝಾನಿಂದ ನಾನು ಹೇರ್ ಕಟ್ ಸೆಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ। ಇದರಲ್ಲಿ ಕೋಮ್ ಹಾಗೆ ಎರಡು ಕ್ಲಿಪ್ ಬರುತ್ತೆ, ಜೊತೆಗೆ ಸಿಸರ್ಸ್ ಕೂಡ ಬರುತ್ತೆ ಒಂದೆರಡು ಥರ। ಹಾಗೆ ನೀವು ಇನ್ನೂ ಬೇಕು ಅಂದ್ರೂ ನೀವು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಬೇರೆ ಸಿಸರ್ ಕೂಡ ಯೂಸ್ ಮಾಡ್ಬೋದು। ನಾವು ಯಾವುದೇ ಹೇರ್ ಕಟ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಫಸ್ಟು ನನ್ನ ಕೂದಲಿಗೆ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ। ನೀವು ಹೇರ್ ಕಟ್ ಮಾಡ್ತೀರಾ ಅಂತಂದರೆ ಒಂದಿನದ ಮುಂಚೆ ನಾನಿಲ್ಲಿ ತಲೆ ಸ್ನಾನ ಮಾಡ್ಕೊಂಡಿದ್ದೆ, ಇಲ್ಲ ಅಂತಂದರೆ ನೀವು ಫ್ರೆಶ್ ಆಗಿ ತಲೆ ಸ್ನಾನ ಮಾಡಿಕೊಂಡು ಹೇರ್ ಕಟ್ನ ಮಾಡ್ಕೋಬೋದು। ನಾನು ಇವಾಗ ಇನ್ನೊಂದು ಸಲ ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆ ಹೇರ್ ಕಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ಇವಾಗ ನಾನು ಮೊದಲಿಗೆ ನನ್ನ ಕೂದಲುಗಳನ್ನೆಲ್ಲ ಹಿಕ್ಕಿಲ್ಲದೆ ಇರೋ ಥರ, ಅಂದರೆ ಗಂಟು ಅಂತ ಏನು ಹೇಳ್ತೀವಿ ಕೂದಲಲ್ಲಿ, ಆ ಥರ ಇಲ್ಲದೆ ಇರೋ ಥರ ನೀಟಾಗಿ ಬ್ರಷ್ ಮಾಡೋಣ। ನಾವು ಯಾವಾಗಲೂ ಅಷ್ಟೇ, ನಾವು ಲೆಂತಿ ಹೇರ್ಸ್ ಇದ್ದು ಹೇರ್ ಕಟ್ ಮಾಡ್ತೀವಿ ಅಂದರೆ ನಾವು ನೀಟಾಗಿ ಏರ್ ವಾಶ್ ಮಾಡಿರಬೇಕು, ಅದರಲ್ಲಿ ಯಾವುದೇ ಥರ ಎಣ್ಣೆ ಆ ಥರ ಇರಬಾರ್ದು ತಲೆಯಲ್ಲಿ। ಇವಾಗ ನೀವು ನೋಡ್ಬೋದು ಕೆಳಗಡೆ ಏನಿದೆ ಬ್ಲಾಂಡಿ ಕಲರ್, ಅದನ್ನು ನಾನು ರಿಮೂವ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ। ಹಾಗೆ ನಾನು ಇವಾಗ ಶಾರ್ಟ್ ಹೇರ್ಸ್ ಮಾಡ್ತಿರೋದ್ರಿಂದ ಮೊದಲಿಗೆ ನನಗೆ ಎಷ್ಟು ಲೆಂತ್ ಬೇಕಾಗುತ್ತೆ, ಎಷ್ಟು ನನ್ನ ಕೆಳಗಡೆ ಡೆಡ್ ಹೇರ್ಸ್ ಇದೆ ಅದನ್ನು ನಾನು ಫಸ್ಟು ಕಟ್ ಮಾಡ್ತೀನಿ। ನೀವು ಯಾವಾಗ್ಲೂ ಅಷ್ಟೇ, ನಿಮಗೆ ಎಷ್ಟು ಲೆಂತ್ ಬೇಕೋ ಅದಕ್ಕೆ ನೀವು ಮೆಷರ್ ಮಾಡಿಕೊಂಡು ನಿಮ್ಮದು ಕೆಳಗಿನ ಕೂದಲು ಡೆಡ್ ಹೇರ್ಸ್ ಏನಿರುತ್ತೋ, ಅಂದರೆ ನೀವು ಆಲ್ರೆಡಿ ಸ್ಪ್ಲಿಟ್ ಹೇರ್ಸ್ ಇದ್ದರೆ ಅದು ಬೆಳೆಯೋದೂ ಇಲ್ಲ ಕೂಡ, ಹಾಗೆ ಚೆನ್ನಾಗೂ ಬರೋದಿಲ್ಲ ಹೇರ್ ಕಟ್ಟು, ಮೊದಲಿಗೆ ನೀವು ಬಾಟಮ್ ಲೈನ್ನ ಮೆಷರ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ। ಇವಾಗ ನೋಡಿ ನನಗೆ ಶಾರ್ಟ್ ಮಾಡ್ಕೋಬೇಕು, ನೀವು ನೋಡಿದ್ದೀರಾ ಆಲ್ರೆಡಿ ನಾನು ಪಿಕ್ಕಲ್ಲಿ ತೋರಿಸಿದ್ದೀನಿ ಯಾವ ಥರ ಆಗಿದೆ ನನ್ನ ಹೇರ್ ಸ್ಟೈಲ್ ಅಂತ। ಇವಾಗ ನಾನು ಇಲ್ಲಿಂದ ಇಷ್ಟು ಲೆಂತಿಂದ ನನ್ನ ಬೇಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾನು ಇವಾಗ ಸ್ಪ್ರೇ ಮಾಡ್ತಾ ಇದ್ದೀನಿ। ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮದು ಕೂದಲು ಹಸಿ ಇದ್ದಷ್ಟು ಹೇರ್ ಕಟ್ಟು ತುಂಬ ಚೆನ್ನಾಗಿ ಬರುತ್ತೆ। ಹಾಗೆ ನೀವು ಪ್ರತಿ ಒಂದು ಸಲವೂ ನೀವು ಕಟ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಚೆನ್ನಾಗಿ ಬ್ರಷ್ ಮಾಡಿಬಿಟ್ಟು ಕಟ್ ಮಾಡಬೇಕು। ನನ್ನ ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಡಿವೈಡ್ ಮಾಡ್ಕೊಳ್ಳಿ, ಇದು ಸ್ವಲ್ಪ ಕಷ್ಟ ಆಗುತ್ತೆ, ಮುಂದೆ ಎಲ್ಲ ನಾವು ಮಾಡ್ಕೋಬೋದು, ಬಟ್ ಆದರೆ ಹಿಂದೆ ಸ್ಟೆಪ್ ಮಾಡೋದು ಖಂಡಿತ ಕೆಲವರಿಗೆ ಫ್ಲೆಕ್ಸಿ ಆಗೋದಿಲ್ಲ, ಕಂಫರ್ಟ್ ಆಗೋದಿಲ್ಲ। ನೀವು ಈ ವಿಡಿಯೋನ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ಹೆಲ್ಪ್ ತೊಗೊಂಡು ತೋರಿಸ್ಬಿಟ್ಟು ನೀವು ಇದೇ ಮೆಥಡ್ನ
ಫಾಲೋ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಫಸ್ಟು ಕೆಳಗಡೆ ಲೇಯರ್ಗೆ ಪಾರ್ಟಿಷನ್ ತಗೊತಾ ಇದ್ದೀನಿ. ನಾನು ಯಾವ ರೀತಿ ಡಿವೈಡ್ ಮಾಡ್ತೀನೋ ಅದೇ ರೀತಿ ನೀವು ಕೂಡ ಫಾಲೋ ಮಾಡಿ, ತುಂಬಾ ಈಸಿ ಆಗುತ್ತೆ. ನೀವು ಅದನ್ನು ಜಸ್ಟು ನೀವು ನಾನು ಯಾವ ರೀತಿ ಫಾಲೋ ಮಾಡ್ತಿದ್ದೀನಿ ಅಲ್ವಾ, ಇದನ್ನು ನೋಡ್ತಾ ಹೋದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತುಂಬ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ನೀವು ನೋಡ್ಬೋದು ನಾನು ಬ್ಲಾಂಡಿ ಕಲರ್ ಏನಿದೆ ಅದ್ರ ಕಡೆ ನೆಕ್ಸ್ಟು ಸೆಕೆಂಡ್ ಲೆವೆಲಲ್ಲಿ ಆಲ್ರೆಡಿ ರೆಡ್ ಕಲರ್ನ ಆ್ಯಡ್ ಮಾಡಿಸಿದ್ದೆ ನಾನು. ಈ ಕಲರ್ ಬಂದು ನಾನು ಸನ್ಲೈಟ್ಗೆ ಏನಾದರೂ ಹೋದರೆ ಬಿಸಿಲಿಗೆ ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ನಾನು ಆಲ್ರೆಡಿ ಆ್ಯಡ್ ಮಾಡಿಸಿದ್ದೆ. ಎಷ್ಟೊಂದು ಜನಕ್ಕೆ ನನ್ನ ನ್ಯಾಚುರಲ್ ಹೇರ್ಸ್ ನೋಡೋದಕ್ಕೆ ಇಷ್ಟ ಖಂಡಿತ. ಇನ್ನೂ ಸ್ವಲ್ಪ ನನ್ನ ಹೇರ್ಸ್ ಲೆಂತಿ ಆದಮೇಲೆ ಫುಲ್ ನಾನು ನ್ಯಾಚುರಲ್ ಹೇರ್ಸ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡಿ, ನಾನು ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಮೊದಲಿಗೆ ನಾನು ಚೆನ್ನಾಗಿ ಕೋಮ್ ಮಾಡಿಕೊಂಡು, ನಾನು ಹಾಗೆ ನನಗೆ ಎಷ್ಟು ಲೆಂತ್ ಬೇಕಾಗ್ಬೋದು ಅನ್ನೋದ್ರ ಮುಖಾಂತರ ತೊಗೊಂಡು ನಾನು ಮುಂದೆ ಅದನ್ನು ಸ್ವಲ್ಪ ಪುಲ್ ಮಾಡಿಕೊಂಡು ಕೂದಲಿನ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಹಿಂದೆ ಕಟ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಹಾಗೆ ನೀವು ಸಿಜರ್ಸ್ನೆಲ್ಲ ಯೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಹಾಗೆ ನೀವು ಅಭ್ಯಾಸ ಇಲ್ಲ ಅಂತಂದರೆ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಸ್ಕ್ರ್ಯಾಚ್ ಮಾಡ್ಕೊತೀರಾ. ಇವಾಗ ನಾನು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ತೊಗೊಳೋದಕ್ಕೆ ಮೊದಲಿಗೆ ನಾನು ಏನು ಬಾಟಮ್ ಲೈನ್ನ ಕಟ್ ಮಾಡಿದ್ದೆ ಅದರಲ್ಲಿ ನಾನು ಗೈಡ್ಲೈನ್ನ ತೊಗೊಂಡು ಸ್ವಲ್ಪ ಕೂದಲನ್ನ ತೊಗೊಂಡು ಮೆಷರ್ ಮಾಡಿಕೊಂಡು ಅದೇ ಶೇಪಿಗೆ ಕಟ್ ಮಾಡ್ತಾ ಇದ್ದೀನಿ. ಸೊ ಇವಾಗಲೂ ಅಷ್ಟೇ, ನಾವೇನು ನೆಕ್ಸ್ಟು ಸ್ಟೆಪ್ ಎಲ್ಲ ಫಾಲೋ ಮಾಡ್ತೀವಿ ಅದನ್ನು ನಾವು ಗೈಡ್ಲೈನ್ ಮುಖಾಂತರನೇ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕಾಗುತ್ತೆ. ಸ್ವಲ್ಪ ರಿಸ್ಕಿ ಅನಿಸುತ್ತೆ, ಬಟ್ ಆದರೆ ನೀವು ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಮಾಡಿಕೊಂಡ್ರೆ ಖಂಡಿತ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ನಾವೇನು ಇವಾಗ ಹೊರಗಡೆ ಎಲ್ಲ ಹೋಗೋದಕ್ಕಾಗಲ್ಲ, ಖಂಡಿತ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಬೇರೆ ಎಲ್ಲ ನೋಡಿದ್ದೀನಿ, ಇವಾಗ ಹೊರಗಡೆ ಎಲ್ಲ ಅಪಾಯಿಂಟ್ಮೆಂಟ್ ಸಿಗಬೇಕು ಅಂತ ಅಂದರೆ ಸಿಗ್ತಾ ಇಲ್ಲ. ಎಷ್ಟೊಂದು ಜನ ಮನೇಲಿ ತುಂಬಾ ಹೇರು ಉದ್ದ ಆಗಿರುತ್ತೆ, ಕಟ್ ಮಾಡ್ಕೊಳೋದಕ್ಕೆ ಆಗ್ತಾ ಇರಲ್ಲ. ಹಾಗೆ ಸಿಂಪಲ್ ಬೇರೆ ಥರ ಹೇರ್ ಸ್ಟೈಲು, ಎಷ್ಟೊಂದು ಜನ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡಿಸ್ಬೇಕು ಅಂತಲೇ ತುಂಬ ದಿನದಿಂದ ವೆಯ್ಟ್ ಮಾಡ್ತಿರ್ತಾರೆ, ಕೂದಲನ್ನೆಲ್ಲ ಗ್ರೋತ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನೀವು ಈ ಥರ ಬೆಸ್ಟಾಗಿ ಹೇರ್ ಕಟ್ ತೊಗೋಬೋದು. ನಾನೇನು ತೋರಿಸಿದ್ದೀನೋ ಇದೇ ಥರ, ಏನೂ ಇಲ್ಲ. ನೆಕ್ಸ್ಟು ಕೆಳಗಡೆ ಬಾಟಮ್ ಲೈನ್ ಇದೆ ಅಲ್ವಾ, ಅದನ್ನು ನಿಮ್ಗೆ ಎಷ್ಟು ಮೆಷರ್ ಬೇಕೋ ಅಷ್ಟು ಲೆಂತಲ್ಲಿ ಕಟ್ ಮಾಡ್ಕೊಳ್ಳಿ. ಅದೇ ಮೆಥಡ್ನ ಬೇರೆ ಮೇಲಿನ ಹೇರ್ಸ್ ಲೇಯರ್ಸ್ ತೆಗಿಬೇಕು ಅಂತಂದರೆ ಗೈಡ್ಲೈನ್ ಲೈನ್ ಏನಿರುತ್ತೆ, ಗೈಡ್ಲೈನು ಕೆಳಗಡೆ ಏನು ಕೂದಲು ತೊಗೊಂಡಿರ್ತೀವಿ ಅಲ್ವಾ, ಅದನ್ನು ನಾನು ಯಾವ ರೀತಿ ಕೋಮ್ ಮಾಡ್ತಿದ್ದೀನೋ ಇದೇ ಮೆಥಡ್ನ ಫಾಲೋ ಮಾಡಿಕೊಂಡು ಸೊ ನೀವು ಕಟ್ ಮಾಡ್ತಾ ಹೋಗಿ ಅಷ್ಟೇ. ಎಷ್ಟೊಂದು ಜನಕ್ಕೆ ನನ್ನ ಬ್ಲಾಂಡಿ ಹೇರ್ಸ್ ಇಷ್ಟ ಇರಲಿಲ್ಲ, ಕೆಲವರಿಗೆ ತುಂಬಾ ಇಷ್ಟ ಇತ್ತು. ನನಗೆ ತುಂಬ ಉದ್ದ ಕೂದಲು ಬೆಳೆಸಿದಾಗ ಸಖತ್ ಅನ್ಕಂಫರ್ಟಬಲ್ ಆಗ್ತಾ ಇತ್ತು. ನಾನು ಹೇಳಿದಾಗೆ ನಾನು ಸ್ನಾನ ಮಾಡಬೇಕಾದ್ರೆ ಹಾಗೆ ನಾನು ಡ್ರೈಯರ್ನೆಲ್ಲ ಯೂಸ್ ಮಾಡ್ತೀನಿ ಅಂದರೆ ನಂಗೆ ಸಖತ್ ಒಂಥರ ಜಾಸ್ತಿ ಟೈಮ್ ಇನ್ವೆಸ್ಟ್ ಆಗ್ತಾ ಇತ್ತು. ಇವಾಗ ನಾನು ಶಾರ್ಟ್ ಹೇರ್ಸ್ ಮಾಡ್ಕೊಂಡ್ಮೇಲೆ ತುಂಬಾ ಆರಾಮ ಅನ್ನಿಸ್ತಾ ಇದೆ. ಹಾಗೆ ತುಂಬಾ ನಾನೇನು ಕ್ಲಿಪ್ಪೆಲ್ಲ ಯೂಸ್ ಮಾಡಬೇಕಾಗಿಲ್ಲ, ಇವಾಗ ಜಸ್ಟ್ ಹಾಗೆ ಫ್ರೀ ಹೇರ್ಸ್ ಬಿಡ್ಬೋದು. ಹಾಗೆ ನನ್ನ ಲುಕ್ ಕೂಡ ಚೇಂಜ್ ಆಗಿದೆ, ಇನ್ನೂ ತುಂಬ ಕ್ಯೂಟಾಗೇ ಆಗಿದೆ ಹೇರ್ ಸ್ಟೈಲು. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ನಾನು ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ವಲ್ಪ ಫೇಸ್ ಎಲ್ಲ ವಿಯರ್ಡ್ ಎಕ್ಸ್ಪ್ರೆಷನ್ಸ್ ಆಗಿದೆ, ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ನಾನು ಒಬ್ಬಳೆ ಮಾಡಿಕೊಂಡ್ರೆ ಇನ್ನೂ ಬೇಗ ಕ್ವಿಕ್ಕಾಗಿ ಮಾಡ್ಕೊತಾ ಇದ್ದೆ. ನಾನು ನಿಮಗೆ ತೋರಿಸೋದಕ್ಕೆ ಅಂತ ವೀಡಿಯೋ, ಹಾಗೆ ಮಿರರು, ಹಾಗೆ ಕ್ಯಾಮ್ರಾ ನೋಡಬೇಕು, ಎಲ್ಲನೂ ರಿಫ್ಲೆಕ್ಟ್ ಆಗಿದೆ ನನ್ನ ಫೇಸಲ್ಲಿ. ಸೊ ಹಾಗಾಗಿ ಏನಾದರೂ ಸ್ವಲ್ಪ ವಿಯರ್ಡ್ ಎಕ್ಸ್ಪ್ರೆಷನ್ಸ್ ಇದ್ದರೆ ಇಗ್ನೋರ್ ಮಾಡಿ, ಜಸ್ಟ್ ಏರ್ ಕಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ನೀವು ಕೂಡ ಚೆನ್ನಾಗಿ ಈ ಥರ ಏರ್ ಕಟ್ ಮಾಡಿ. ನನ್ನ ಫೇಸ್ಬುಕ್ ಐ ಡಿ ಹಾಗೆ ಇನ್ಸ್ಟಾಗ್ರಾಮ್ ಐ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ಅದರಲ್ಲಿ ನೀವು ನನ್ನ ಹೇರ್ ಕಟ್ನ ಫಾಲೋ ಮಾಡಿದರೆ ನನಗೆ ಟ್ಯಾಗ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಈ ಏರ್ ಕಟ್ನ.
ನಾನು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನೋ ಇದೇ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ, ನಿಮಗೂ ಕೂಡ ಈ ಥರ ಬ್ಯೂಟಿಫುಲ್ ಏರ್ ಕಟ್ ಸಿಗುತ್ತೆ. ನೋಡಿ ಫೈನಲ್ ಲುಕ್ ಈ ಥರ ಇದೆ ಏರ್ ಕಟ್ಟು. ನಿಮಗೆ ಇಷ್ಟ ಆಗಿದೆ, ಹಾಗೆ ಈಸಿ ಕೂಡ ಅನಿಸಿರ್ಬೋದು ನಿಮಗೆ. ಕೆಲವರಿಗೆ ಸಿಸರ್ ಯೂಸ್ ಮಾಡೋದು ಅಷ್ಟು ಫ್ಲೆಕ್ಸಿ ಆಗಿಲ್ಲ ನಿಮ್ಮ ಹ್ಯಾಂಡು ಅಂತಂದರೆ, ನಿಮ್ಮ ಏನಾದರೂ ಸಿಸ್ಟರು ಅಥವಾ ಯಾರಾದರೂ ನಿಮ್ಮ ಮದರ್ ಇದ್ದರೆ ಅವ್ರ ಹೆಲ್ಪ್ ತೊಗೊಂಡು ಕೂಡ ನೀವು ಮಾಡ್ಕೋಬೋದು. ನಾನು ಫಸ್ಟು ಎಲ್ಲ ಹೇರ್ ಕಟ್ ಮುಗಿದಾದ್ಮೇಲೂ ಇನ್ನೊಂದ್ಸಲ ನಾನು ವೆಟ್ ಮಾಡಿಕೊಂಡು, ಏನಾದರೂ ಎಕ್ಸ್ಟ್ರಾ ನಾನು ಒಬ್ಬಳೇ ಮಾಡ್ಕೊಂಡಿರೋದ್ರಿಂದ ಕರೆಕ್ಟಾಗಿ ಕಟ್ಟಾಗಿಲ್ಲ ಅಂತಂದರೆ ಕಾರ್ನರ್ಸು, ಇನ್ನೊಂದ್ಸಲ ನಾನು ಫಿನಿಷಿಂಗ್ ಮಾಡ್ಕೊತೀನಿ. ಹಾಗೆ ನನಗೆ ಶಾರ್ಟ್ ಆಗಿರೋದ್ರಿಂದ ಸ್ವಲ್ಪ ನಾನು ಮುಂದೆ ಪುಲ್ ಮಾಡಿಕೊಂಡು ಕಟ್ ಮಾಡಬೇಕಾದ್ರೆ ಸ್ವಲ್ಪ ವಿಯರ್ಡ್ ಎಕ್ಸ್ಪ್ರೆಷನ್ಸ್ ಎಲ್ಲ ಬರ್ತಾ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ಇವಾಗ ಏರ್ ಕಟ್ ಎಲ್ಲ ಆಗಿದೆ, ನಾನು ಇವಾಗ ನನ್ನ ಹೇರ್ಸ್ನ ಕಂಪ್ಲೀಟಾಗಿ ಡ್ರೈ ಮಾಡಿ ಸೆಟ್ಟಿಂಗ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಲುಕ್ ಇದೆ ಅಂತ. ನೋಡಿ ಈ ಥರ ಶಾರ್ಟಾಗಿ ಮುಂದೆ ಫೆದರ್ ಥರನು ಬರುತ್ತೆ, ಹಾಗೆ ಸ್ಟೆಪ್ಸ್ ಥರನು ಇದೆ, ಲೇಯರ್ ಥರ ಇದೆ, ಹಾಗೆ ಬಾಬ್ ಕಟ್ ಮೆಥಡ್ನು ಫಾಲೋ ಮಾಡಿದ್ದೀನಿ. ನಾನು ಒಂದ್ಸಲ ಫುಲ್ ಹೇರ್ ಡ್ರೈ ಮಾಡಿದಾದಮೇಲೆ ಏನಾದರೂ ಇನ್ನೂ ಎಕ್ಸ್ಟ್ರಾ ಹೇರ್ಸ್ ಇದ್ದರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ. ನಾನು ಇಲ್ಲಿ 3 ಸ್ಟೆಪ್ಸ್ನ ಫಾಲೋ ಮಾಡಿದ್ದೀನಿ, ಯಾಕೆಂದರೆ ನಾನು ಒಬ್ಬಳೇ ಮಾಡಿರೋದ್ರಿಂದ ನನಗೆ ಹಿಂದೆ ಎಲ್ಲ ಚೆಕ್ ಮಾಡ್ಕೊಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಕೋಮ್ ಮಾಡೋದ್ರ ಮುಖಾಂತರ ಎಷ್ಟು ಬ್ರಷ್ ಮಾಡ್ತೀನೋ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಲೈನ್ಸ್ ಇದ್ದರೆ ಅದು ಹೊರಗಡೆ ಬರುತ್ತೆ, ಅದ್ರ ಮುಖಾಂತರ ನಾನು ಶೇಪ್ನ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ಫುಲ್ಲು ಹೇರ್ ಸ್ಪ್ರೇನೆಲ್ಲ ಮಾಡ್ಕೊತಾ ಇದ್ದೀನಿ. ನೀವು ಫುಲ್ ಈ ಥರ ಅಂದರೆ ನಾನು ಯಾವ ರೀತಿ ತೋರಿಸ್ತೀನೋ ಜಸ್ಟ್ ಬ್ಲೋ ಡ್ರೈಯರಲ್ಲೇ ಕೋಮ್ ಮಾಡಿಕೊಂಡು ನೀವು ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು. ನಾನು ಮಾಡೋ ರೀತಿಲಿ ನಾನಿಲ್ಲಿ ಹೇರ್ ಸ್ಪ್ರೇ ಕೂಡ ಯೂಸ್ ಮಾಡ್ತೀನಿ ಇವತ್ತು. ಹಾಗೆ ನಾವೇನಾದರೂ ಹೊರಗಡೆ ಹೋಗ್ತೀವಿ ಅಂತ ಅಂದರೆ ನಾವು ಹೇರ್ ಸಿರಮ್ನ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ನಾನು ಸ್ಟ್ರೀಕ್ ಅವ್ರದ್ದು ಯೂಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು ಹೇರ್ ಸಿರಮ್ ಬಂದು. ನಾನು ಫ್ರೆಂಟ್ ಕೂಡ ಅಷ್ಟೇ, ನನಗೆ ಯಾವ ಸೈಡ್ ಬೇಕೋ ಪೋರ್ಷನು ಆ ಸೈಡ್ಗೆ ನಾನು ಡೈರೆಕ್ಷನ್ಸ್ನ ಟರ್ನ್ ಮಾಡ್ಕೊತೀನಿ. ನಾನು ಇದನ್ನು ಫುಲ್ಲು ರಿಬ್ಬನ್ ಹಾಕೋ ಥರ ಆಗೋದಿಲ್ಲ, ಜಸ್ಟ್ ಹಾಗೆ ನಾನು ಫ್ರೀ ಹೇರ್ಸ್ ಬಿಡ್ಬೋದು. ಇಲ್ಲ ಅಂತಂದರೆ ನಾನು ಬಟರ್ಫ್ಲೈ ಹಾಗೆ ಕ್ಲಿಪ್ಸ್ ಸ್ಮಾಲ್ ಕ್ಲಿಪ್ಸಿಂದ ನಾನು ಹೇರ್ ಸ್ಟೈಲ್ನ ಮಾಡ್ಕೋಬೋದು ಬೇಕು ಅಂದರೆ ಚಿಕ್ಕದಾಗಿ. ನೋಡಿ ಫೈನಲ್ ಲುಕ್ ಈ ಥರ ಇದೆ, ತುಂಬ ಬ್ಯೂಟಿಫುಲ್ ಆಗಿ ಕ್ಯೂಟಾಗಿ ಬಂದಿದೆ. ಹೇರ್ ಕಟ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಪ್ಲೀಸ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕೂಡ ನನ್ನ ಈ ಹೇರ್ ಕಟ್ನ ಟ್ರೈ ಮಾಡಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಶೇರ್ ಮಾಡ್ಬೋದು ನಿಮ್ಮ ಪಿಕ್ಸ್ನ. ಪ್ರಿಯಾ ಮಾಲ್ಗೇರ್ ಅಂತ ಸರ್ಚ್ ಮಾಡಿ ಫಾಲೋ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋನ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ. ಫ್ರೆಂಡ್ಸ್, ಲವ್ ಯು ಗೈಸ್, ಬಾಯ್ ಬಾಯ್.